ಹಾ ಹೇಳಿ, ಸಂಗೀತ ಅವರಿದ್ದಾರೆ, ಮಾತಾಡಿ. ನಮಸ್ಕಾರ ಮೇಡಮ್. ಹಾಯ್ ಕೇಶವ್ ಅವರೇ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನಾನ್ ಸೂಪರ್. ಸರಿ ಮೇಡಮ್, ನಾನು ಕೆಲವು ಪ್ರಶ್ನೆಗಳು ಕೇಳಬೇಕು ಅನ್ಕೊಂಡಿದ್ದೀನಿ. ಹ್ಮ್, ಕೇಳಿ. ಈಗ ಕಾರ್ತಿಕ್ ಅವರು ಈಗ ಪ್ರತಿಗಳು ನೀವು ಅಸಮರ್ಥರು ಅಂತ 17 ಜನ ಹದಿನೇಳು ನೀವು ಅಸಮರ್ಥ ಅಂತ ಸ್ವಲ್ಪ ಜನ ಹೋದ್ರಿ. ಹ್ಮ್. ಆಮೇಲೆ ಮತ್ತೆ ಫಸ್ಟ್ ವೆಹಿಕಲ್ ನೀವು ಮತ್ತೆ ಕಾರ್ತಿಕ್ ಅವರು ಒಂದು ಲೌಕ ಅಂತಂದಲ್ಲಿ ಆತರ ಒಂದು ಉತ್ತಮವಾಗಿ ಆಟ ಆಡ್ಕೊಂಡು ಬಂದ್ರಿ. ಆಮೇಲೆ ಕೆಲವು ನೀವು ಸ್ನಾನ ಕೋಣೆ ಹತ್ರ ಅಲ್ಲೆಲ್ಲ ಚೇರ್ಮನ್ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಅದೆಲ್ಲ ತುಂಬಾ ಚೆನ್ನಾಗಿ ಕಾರ್ತಿಕ್ ಮತ್ತೆ ನಿಮ್ದು ಬಹಳ ಚೆನ್ನಾಗಿ ಬರ್ತಾ ಇತ್ತು. ಆಮೇಲೆ ನೀವು ಕಾರ್ತಿಕ್ ನ ಪ್ರೇಷ ಮಾಡಕ್ ಶುರು ಮಾಡಿದ್ರಿ. ಆಮೇಲೆ ಲಾಸ್ಟ್ ವಾರದಲ್ಲಿ ಲಾಸ್ಟ್ ವೀಕ್ ಅಲ್ಲಿ ನೀವು ಯಾವ್ದೇ ತಂಡದ್ದು ಯಾವ್ದೇ ಕಾರಣಕ್ಕೂ ನೀವು ಫಿನಾಲೆ ಆಯ್ಕೆ ಆದಾಗ ಯಾವ್ದೇ ಕಾರಣಕ್ಕೂ ಕಾರ್ತಿಕ್ ಬರೋದೇ ಬೇಡ ಅಂತ ಅಂದ್ರಿ. ಆಮೇಲೆ ಕಾರ್ತಿಕ್ ಅವನು ಆರನೇ ಸ್ಥಾನದಲ್ಲಿ ನಿಲ್ಸಿದ್ರಿ ಪ್ರತಾಪ್. ಆದ್ರೆ ಅಷ್ಟು ದ್ವೇಷ ಏನ್ ಬಂತು ಮೇಡಮ್ ಕಾರ್ತಿಕ್ ಮೇಲೆ? ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ನನಗೆ ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಹೌದು, ಅದು ನಿಮಗೆ ಲವ್ ಕಂಡಿದ್ದು ಮಾತ್ರ ತಪ್ಪು, ಅದು ಲವ್ ಏನು ಇರ್ಲಿಲ್ಲ, ಫ್ರೆಂಡ್ಶಿಪ್ ಇತ್ತು. ಲವ್ ಕಾಣ್ತಲ್ಲ ಆತರ ಒಂದು ಅಲ್ಲಿ ಬಿಗ್ ಬಾಸ್ ಕೊಟ್ಟಿರೋ ಒಂದು ಏನೋ ಒಂದು ಇರುತ್ತೆ, ಅದನ್ನ ಆತರ ಮಾಡ್ಲಿಕ್ಕೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು. ಅದನ್ನ ತಪ್ಪು ಅಂತ ಹೇಳಲ್ಲ. ಹ್ಮ್, ಓಕೆ. ಅದು ಆತರ ಬಂದಾಗ ಬಂದು ಅವನು ಮತ್ತೆ ಕೆಲವು ಸಲ ಕಾರ್ತಿಕ್ ಬಹಳ ಸಲ ನಿಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಒಂದ್ಸತಿ ನಿಮ್ಗೆ ಓಟ್ ಹಾಕ್ಲಿಲ್ಲ ಅಂತ ನೀವು ಏಕ್ ಓಟ್ ಹಾಕ್ಲಿಲ್ಲ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ರಿ. ಅಲ್ಲ, ನಿಮ್ ಕ್ವೆಶನ್ ಅರ್ಥ ಆಯ್ತು ಸರ್. ಸರ್, ನಿಮ್ ಕ್ವೆಶನ್ ಅರ್ಥ ಆಯ್ತು. ನಿಮ್ ಎಕ್ಸೈಟ್ಮೆಂಟ್ ನಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಸುದೀರ್ಘವಾಗಿ ಅವರು ಡೈಲಿ ನೋಡಿರ್ತಾರೆ, ಒಂದಿಷ್ಟು ಟೈಮ್ ಅಂತ ಅದಕ್ಕೆ ಕೊಟ್ಟಿರ್ತಾರಲ್ಲ, ಸಹಜವಾಗಿ ಅನ್ಸುತ್ತೆ ಕೆಲವೊಂದು. ಬಟ್ ಅವ್ರು ಹೇಳ್ತಿರೋದು ಅದನ್ನೇ, ಅವಾಗಿಂದ ಆ ಸಿಚುವೇಶನ್ಗಳು ಹಂಗ್ ಬರ್ತಾ ಹೋಗುತ್ತೆ. ಅಂದ್ರೆ ಅದೇನು ಹೊರಗಡೆ ಇದ್ದಾಗ ಏನೋ ಈ ತರ ಜಗಳ ಆದಾಗ ಫ್ರೆಂಡ್ಸ್ ಮಧ್ಯೆ ಫೋನ್ ಕಾಲ್ ಮಾಡ್ಬೋದು ಅಥವಾ ಮೀಟ್ ಮಾಡಿ ಏನೋ ಒಂದ್ ಸರಿಪಡಿಸ್ಕೊಳ್ಬಹುದು. ಬಟ್ ಅಲ್ಲಿಂದ ಸಿಚುವೇಶನ್ ಹಂಗಿರುತ್ತೆ, ಹೋಗಿರೋದು ಗೆಲ್ಲದಕ್ಕಲ್ವಾ, ಸೊ ಅದೆಲ್ಲ ಫೇಸ್ ಮಾಡ್ಲೇಬೇಕಾಗುತ್ತೆ. ದಿವ್ಯಾ ಅಂತ ಮತ್ತೊಬ್ರು ಕಾಲರ್ ಹಿಡಿದಾರೆ. ಹಲೋ ದಿವ್ಯಾ. ಹಾಯ್ ಹಾಯ್ ದಿವ್ಯಾ. ಸಂಗೀತ. ಹಾಯ್ ಹಾಯ್ ದಿವ್ಯಾ, ಹೇಗಿದ್ದೀರಾ? ನಾನ್ ಸೂಪರ್. ನೀವು? ಫಸ್ಟ್ ಆಫ್ ಆಲ್ ಮೈ ಹಾರ್ಟಿ ಕಂಗ್ರಾಚುಲೇಷನ್ಸ್ ಫಾರ್ ಬೀಯಿಂಗ್ ಅ ವಿನ್ನರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಯು ಆರ್ ಅ ವಿನ್ನರ್ ಅಂಡ್ ನೋ ಲೆಸ್ ದನ್ ದಟ್. ಓಕೆ, ಯೆಸ್, ಥ್ಯಾಂಕ್ ಯು. ನಿಮ್ಮ ಆಕ್ಚುಲಿ ನಿಮ್ಮ ಜರ್ನಿ ನೋಡಿದ್ರೆ ಇಟ್ ಇಸ್ ಅನ್ ಇನ್ಸ್ಪಿರೇಷನ್ ಫಾರ್ ಎವ್ರಿ ಗರ್ಲ್ ಹೂ ಇಸ್ ಲೈಕ್ ಯು ನೋ ಹೂ ಥಿಂಕ್ಸ್ ದಟ್ ಶಿ ಕಾಂಟ್ ರಿಯಲಿ ಒಂದು ಗಂಡಸರ ಮಧ್ಯೆ ಬದುಕಕ್ ಆಗಲ್ಲ ಅನ್ನೋರಿಗೆ ಒಂದು ಉದಾಹರಣೆ ಆಗಿತ್ತು ನೀವು. ಐ ವಾಸ್ ಲೈಕ್ ಅನ್ ಆರ್ಡೆಂಟ್ ಅಡ್ಮೈರರ್ ಆಫ್ ಯು ನೋ ದಿಸ್ ಶೋ ಬಿಕಾಸ್ ಆಫ್ ಯು. ಅಂಡ್ ಬೇರೆಯವ್ರ ಆತರ ಇದ್ದಿದ್ದಕ್ಕಾಗಿನೆ ನೀವು ಇನ್ನ ಶೈನ್ ಆದ್ರಿ ಅಂತ ನನಗೆ ಐ ಫೀಲ್ ಸೀರಿಯಸ್ಲಿ. ಲೈಕ್ ಯು ನೋ there is always a you know you need somebody to outshine them and you really did it so well. Thank okay? you, thank you. Yeah. And you are a cherry on the cake here. Thank you so much. I really wish beautiful things for you in your life. And I will still believe that you are the winner and you are the second woman winner in this entire season. ತುಂಬಾ ಖುಷಿ ಆಯ್ತು ಅದ್ ಕೇಳಿಸಿ. ತುಂಬಾ ಅಂದ್ರೆ ಆಕ್ಚುಲಿ ನಾನು ಅದನ್ನ ನಂಬೋದು. ಸಿ, ಆ ಕಪ್ ಗೆಲ್ಲೋಕ್ಕಿಂತ ಹೆಚ್ಚಾಗಿ ನಾವು ಜನರ ಹೃದಯನ ಗೆಲ್ಬೇಕು, ಅದನ್ನ ನಾನು ಮಾಡಿದ್ದೀನಿ. ಅದಕ್ಕಿಂತ ಹೆಚ್ಚು ಇನ್ನೇನಿರ್ಬೋದು? ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು ದಿವ್ಯಾರ ಕಾಲ್ ಮಾಡಿದಕ್ಕೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.